ఎస్ కుడతుల అది నోడ్రీడతారు జడ్పి

ಅಲಕನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ ಆರು ಸದಾಶಿವನಗರದ ಅಲಕನೂರ ಕೋಳಿಗುಡ್ಡ ರಸ್ತೆ ಮೂಲಕ ಪರಮಾನಂದವಾಡಿಯ ಮುಖ್ಯ ರಸ್ತೆ ಕೆಸರು ಗದ್ದೆಯಂತಾಗಿದ್ದು ಕೆಸರಿನ ರಸ್ತೆಯಲ್ಲಿ ಸರ್ಕಸ್ ಮಾಡಿಕೊಂಡು ವಾಹನ ಚಾಲನೆ ಮಾಡಬೇಕಾದ ಸ್ಥಿತಿ ವಾಹನ ಸವಾರರಿಗೆ ಎದುರಾಗಿದೆ ಒಂದು ವೇಳೆ ಆಯತಪ್ಪಿ ಬಿದ್ದರೆ ಪ್ರಾಣಕ್ಕೆ ಕುತ್ತು ಮಳೆ ಬಂದರೆ ಅಲಕನೂರ ಕೋಳಿಗುಡ್ಡ ಮೂಲಕ ಪರಮಾನಂದವಾಡಿಯ ರಸ್ತೆಯಲ್ಲಿ ಸಂಚರಿಸುವ ದ್ವಿಚಕ್ರ ವಾಹನ ಸವಾರರು ಬಿದ್ದು ಗಾಯಗೊಂಡಿರುವ ಘಟನೆಗಳು ಹಲವು ಇವೆ ಅಷ್ಟೇ ಅಲ್ಲದೆ ಹಲವು ಶಾಲಾ ವಾಹನಗಳು ಸಂಚರಿಸುತ್ತವೆ ಹಾಗಾಗಿ ಅನಾಹುತ ನಡೆದಿರುವ ಬಗ್ಗೆ ಹತ್ತು ಹಲವಾರು ಬಾರಿ ಸಂಬಂಧಿಸಿದ ಆಫೀಸರ್ಸ್ಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ರಸ್ತೆ ಡಾಂಬರು ಮಾಡುವಂತೆ ಮನವಿ ನೀಡಿದರೂ ಸಹ ಯಾರು ಮನವಿಗೂ ಕೂಡ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲದಂತಾಗಿದೆ ಈ ಕಾರಣ ಹಲವು ದಶಕಗಳಿಂದ ಮಣ್ಣಿನ ರಸ್ತೆಯಲ್ಲಿ ಸಂಚಾರ ನಡೆಸುವ ದೌರ್ಭಾಗ್ಯ ಇಲ್ಲಿನ ಗ್ರಾಮಸ್ಥರದ್ದಾಗಿದೆ ಇಲ್ಲಿ ಅನಾವಶ್ಯವಾಗಿ ಇಲ್ಲಿ ಕಟ್ಟು ಜಾಗ ಬಿಟ್ಟು ಮೂರು ಪೂರ್ವ ಕಟ್ಟಿದಾರೆ ಬೇಕಾದೇಶ್ವರ ಇರೋ ಅಂದ್ರೆ ಗೌರ್ಮೆಂಟ್ ಹೋಗ್ಕೆ ಹಾಳು ಅವರು ಮತ್ತು ಅದ್ರ ಬಗ್ಗೆ ಯಾರೂ ವಿಚಾರ ಮಾಡ್ತಾ ಇಲ್ಲ ಅರ್ಜಿ ಪ್ರಧಾನಮಂತ್ರಿ ತನಕ ಅರ್ಜಿ ಕೊಟ್ಟಿದ್ದೇನೆ ರೀ ಆದರೂ ಯಾರ್ದು ಉತ್ತರ ಇಲ್ಲ ರೆಸ್ಪಾನ್ಸ್ ಇಲ್ಲ ಚೀಫ್ ಸೆಕ್ರೆಟರಿ ಕೊಟ್ಟಿದ್ದೇನೆ ರೀ ಕಡಕ್ಕೆ ಲಾಸ್ಟ್ ನೀನು ಎಂಟನೇ ತಾರೀಕು ಪ್ರಧಾನಮಂತ್ರಿ ಪತ್ರ ಬರ್ದಾನ ಜಡ್ ಪಿ ಸಿ ಓ ತಾಲೂಕು ಪಂಚಾಯತಿ ಇ ಒ ಮತ್ತು ಚೀಫ್ ಸೆಕ್ರೆಟ್ರಿ ಇವರೆಲ್ಲರ ಮೇಲೆ ಕೇಸಕ್ಕ ನನಗೆ ಪ್ರವಾಣಿ ಕೊಡುತ್ತೇಳಿ

ಇದನ್ನು ಎಷ್ಟು ಗೊತ್ತಿ ಕೊಡಿದ್ರು ಶೇತಿ ಕೇಳ ರಸ್ತೆ ಇಲ್ಲ ರೀ ಇದು ರಸ್ತೆ ಈಗ ಐದಾರು ವರ್ಷ ಕಡೆ ಮೂರ್ನಾಲ್ಕು ವರ್ಷ ಆಯ್ತು ರೀ ಪೂಲ್ ಬೇಕಾಯ್ಸಿ ಕಟ್ಟಿದಾರೆ ರೀ ಇಲ್ಲಿ ಇಲ್ಲಿ ನೀರು ಇರ್ತಿತ್ರಿ ಇಲ್ಲಿ ಪೂಲ್ ನೋಡಿಲ್ಲ ರೀ ನೀವು ಇಲ್ಲಿ ನೀರು ಇರೋದ್ಬಿಟ್ಟು ಅಲ್ಲಿ ಮೂರು ಕಟ್ಟಿದಾರೆ ರೀ ಅಂದ್ರೆ ಎದಗೂ ಉಪಯೋಗ ಇಲ್ಲ ಗೌರ್ಮೆಂಟ್ ರೊಕ್ಕ ಹಾಳಾರ ಅದು ವಿನಾಕಾರಣ ಇಪ್ಪತ್ನಾಲ್ಕು ತಾಸು ಹನ್ನೆರಡು ತಿಂಗಳು ಯಾವ ಕಾಲಕ್ಕೂ ನೀರು ಈ ಕಿಡಿ ಪಾಸ್ ಆಗಂಗಿಲ್ಲ ರೀ ಅದು ಎದಗೂ ವೇಸ್ಟ್ರಿ ಅವೆಲ್ಲ ಈಗ ನಮನೇ ಕಟ್ಟಿದಾರೆ ರೀ ಮತ್ತು ಈ ರಸ್ತಾಕ್ರೆ ಮಾಹಿತಿ ಹಾಕೋ ಪ್ರಕಾರ ತಾಲ್ಲೂಕು ಪಂಚಾಯತಿಗೆ ಅರ್ಜಿ ಕೊಟ್ಟಿನ ಯೋಜನಾ ಯೋಜನೆ ಎ ಡಬ್ಲ್ಯೂಗೆ ಮಾಹಿತಿ ಕೊಡಕ್ಕೆ ಹೇಳಿರಿ ಅವ್ರು ಮಾಹಿತಿ ಕೊಡಿದಾರ ಕೋಟಿ ಕೋಟಿಗುಡ್ಡು ರಸ್ತೆಯಿಂದ ಪರಮಾನ ರಸ್ತಾಕ ಏಳು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ರೂಪಾಯಿ ಶಾಂಕ್ಷನ್ ಆಗಿದೆ ಈಗಾಗಲೇ ಒಂದು ನೂರು ಒಂದು ಕೋಟಿ ನಲ್ವತ್ನಾಲ್ಕು ಲಕ್ಷ ರೂಪಾಯಿ ಬಿಲ್ ಪೇಡ್ ಆಗೈತಿ ಅಂದ್ರೆ ಆದರೆ ಈ ರಸ್ತಕ್ಕೆ ಮಾತ್ರ ಐದು ಸಾವಿರ ರೊಕ್ಕ ಖರ್ಚು ರೀ ಆ ರಸ್ತೆ ಎಲ್ಲಿ ಇದ್ರ ಹೆಸರು ಬಿಲ್ ತಗೊತಾ ಗೊತ್ತಿಲ್ಲರಿ ಅಂದರೆ ಈ ನಮ್ಮನೆ ಎಲ್ಲ ದೊಡ್ಡ ಮನೆ ನಡ್ದೈತ್ರಿ ಮತ್ತು ಇದು ಅಂತೂ ಯಾರೂ ಮಾಡ್ತಾ ತಯಾರಿಲ್ಲ ಮತ್ತು ಇದ್ರ ಬಗ್ಗೆ ಅವ ನಮ್ಮ ಕ್ಷೇತ್ರದ ಶಾಸಕರಿಗೆ ಮತ್ತು ಸಂಸದರಿಗೂ ಪತ್ರ ಬರೆದ್ರಿ ಏನು ಎಷ್ಟೋ ಪತ್ರ ಬರೆದ್ರೂ ಅವ್ರು ಉತ್ತರ ಕೊಟ್ಟಿಲ್ಲ ರೀ ನೀನು ಎಂಟನೇ ತಾರೀಕು ಕಾಪಿ ಕಟ್ಟಿಸಿದ ಅವ್ರಿಗೆ ಹೇಳಣ್ಣ ನನ್ನ ಪತ್ರಕ್ಕೆ ಯಾವ ಉತ್ತರ ಕೊಟ್ಟಿಲ್ಲ ನೀವು ನೀವು ಕ್ಷೇತ್ರದವ್ರ ಎಮ್ ಎಲ್ ಎಮ್ ಪಿರೋತನ ನಿಮ್ಮ ಮಾಹಿತಿ ಸಲ ಅರ್ಜಿ ಕೊಡಿದ್ದು ಅಂತೇಳಿ ಸ್ಪೆಷಲ್ ಅದ್ರಾಗ ಓಲ್ಡ್ ಮೆನ್ಷನ್ ಮಾಡಿದಾನೆ ರೀ ಮತ್ತು ನಾನು ಮಾಡ್ರೂ ಮಾಡಿಸ್ಬೋದು ಅವ್ರ ಯಾಕಂದ್ರೆ ಅವ್ರದ್ದು ಒಳಗೆ ಮತ್ತು ಬೇರೆ ಬೇರೆ ಇರೋದವ್ರಿ ಅದಕ್ಕೆ ಎಸ್ ಪಿ ಅವ್ರಿಗೂ ಪತ್ರ ಕೊಡಿ ನಾನು ನನ್ನ ಜೀವಕ್ಕೆ ಏನು ತೋಕಾದ್ರೆ ಈ ನಾಯ ಅವ್ರ ಮಾಡಿದಾಗ ಅಧಿಕಾರಿಗಳ ಮತ್ತು ಎಮ್ ಎಲ್ ಎ ಎಮ್ ಪಿಗಳ ಕಾರಣೀಭೂತ ಅಂತೇಳಿ ಎಸ್ ಪಿಗೆ ಲೆಟರ್ ಕಳಿಸಿದ್ದೇನೆ ಗಡಿನಾಡು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದಲ್ಲಿರುವ ಅಲಕನೂರು ಗ್ರಾಮದ ಸದಾಶಿವ ನಗರ ಕೋಳಿಗುಡ್ಡ ಪರಮಾನಂದವಾಡಿ ಗ್ರಾಮದ ಮುಖ್ಯ ರಸ್ತೆಗೆ ಹೋಗುವುದಕ್ಕೆ ಸುಮಾರು ಒಂದು ಕಿಲೋಮೀಟರ್ ಅಂತರವಿದ್ದು ಕಳೆದ ಹತ್ತು ವರ್ಷಗಳಿಂದ ಡಾಂಬರೀಕರಣ ಕಾಣದೆ ಕೆಸರಿನ ಗದ್ದೆಯಾದ ರಸ್ತೆಯಾಗಿ ಹೊರಹೊಮ್ಮಿದೆ ಈ ರಸ್ತೆ ಡಾಂಬರೀಕರಣ ಮಾಡುವಂತೆ ತಾಲೂಕಿನ ಅಧಿಕಾರಿಗಳಿಂದ ರಾಜಧಾನಿ ಅಧಿಕಾರಿಗಳು ಕೂಡ ಸಾಕಷ್ಟು ಮನವಿ ಹಾಗೂ ಪತ್ರದ ಮೂಲಕ ಮನವಿ ಮಾಡಿದರೂ ಕವಡೆ ಕಾಸಿನ ಕಿಮತ್ತು ಕೂಡ ಇಲ್ಲದಂತಾಗಿದೆ ಇಲ್ಲಿನ ಸಾರ್ವಜನಿಕರಿಗೆ ಕುಳಿಗೂ ರಸ್ತಕ್ಕ ಅಲಕ್ ನೋಟು ಕೋಳಿ ಗುಡ್ ಪರಮಾಟಿವ್ ಗುಡ್ ಟಚ್ ಅಂದ್ರೆ ಇದೊಂದ ರೋಡ್ ಐತ್ರಿ ಈ ರೋಡ್ಕ ಅವ್ರ ಕೇಳಂತ್ಲೆ ನಾವು ನಮ್ ಮೆಗಿನವ್ರ್ ಕೇಳಂತಲೆ ಅವ್ರು ಏಳು ಕೋಟಿ ರೂಪಾಯಿ ಏಳು ಕೋಟಿ ಇಪ್ಪತ್ತ್ ಲಕ್ಷ ನಲವತ್ ಲಕ್ಷ ರೂಪಾಯಿ ಅವ್ರು ಕೊಟ್ಟದ್ದು ಅಂತ ಹೇಳಿ ಮಾಹಿತಿ ಕೇಳಂತ್ಲೆ ಈ ರೋಡಿಂದ ಕೊಡಾತಾರ ಹೆಸರು ಇದ್ರೆ ಹೇಳತ್ತಾರ ಆ ಅಮೌಂಟ್ ಎಲ್ಲಿ ಯೂಸ್ ಮಾಡತ್ತಾರ ಅದು ಗೊತ್ತಿಲ್ಲ ನಮ್ ರೋಡ್ ಅಂತ ಆಗಿತ್ತು ಇದು ಗಂಟೆ ಒಂದು ಒಂದ್ ರೂಪಾಯಿ ಖರ್ಚ ಮಾಡಿಲ್ಲ ರೀ ಸದ್ ಮಾಡೇ ಇಲ್ಲ ಇದು ನಮ್ ಕೇಳ್ತಾಪಿ ಈ ರೋಡ್ ಮಾಡೇ ಇಲ್ಲ ಹಾ ಹತ್ತು ವರ್ಷ ವರ್ಷ ಇವಾಗ ಯಾರು ಮಾಡೇ ಇಲ್ಲ ಇದನ್ನ ರೋಡ್ ಮಾಡಿಲ್ಲ ಈಗ ಖರ್ಚು ಗರ್ಸು ಹೋಗುದಿಲ್ಲ ರೋಡ್ ದಂಡಿ ಗಟ್ಟರೆ ಕ್ಲೀನ್ ಮಾಡಿಲ್ಲ ಕಂಠು ಬಂದವ್ ಅದು ಕಂಠಿಲ್ಲ ಏನು ಮಾಡ್ರಿ ಈಗ ಏನೂ ಮಾಡೇ ಇಲ್ಲ ಅವ್ರ ಏನು ಈಗ ಕೇಳ ಅವ್ರು ಅಲ್ಲಿ ಪತ್ರ ಬರೀರಿ ಇಲ್ಲಿ ಪತ್ರ ಬರೀರಿ ಅವ್ರಿಗೆ ಕೇಳ್ರಿ ಇವ್ರ್ ಅಂತ ಒಬ್ಬನ ಒಬ್ಬ ಅಧಿಕಾರಿನ ಕೇಳಂತಲೆ ಅವ್ರು ಈ ಆ ಅಧಿಕಾರನ ಕೇಳ್ರೆ ತಿಳಿವರತ್ತಾರ ಇವ್ರನ್ನ ಕೇಳ ಅವ್ರನ್ನ ಕೇಳ್ರ ಇವ್ರು ಹತ್ತಾರ ನಮ್ಮ ರೋಡ್ ಅಂತ ಏನೂ ಇಲ್ಲ ಈಗ ಬಸ್ ಸ್ಕೂಲ್ ವ್ಯಾನ್ ಹುಡುಗರಿಗೆ ಬರಾಕ ಬಸ್ ಬರಾಕ ರೋಡ್ ಇಲ್ಲ ಅಥವಾ ಇದು ನಮ್ಗೆ ಪಬ್ಲಿಕ್ದಾಗೆ ಏನೋಗ ಕಬ್ಬು ಹಾಕ ರೈತ್ರಿಗೆ ಕಬ್ಬು ಹೋಗ್ ಮ ನಮ್ಮ ಅಮ್ಮಂದ ಟ್ರ್ಯಾಕ್ಟರ್ ಬಿದ್ದ ನಮ್ಮ ಕಬ್ಬು ಹೋಗುತ್ತಂ ಟ್ರ್ಯಾಕ್ಟರ್ ಬಿದ್ದ ಎರಡು ಡ್ಯಾಬ್ಬಿ ಬಿದ್ದ ಅಕ್ಕ ರೈತಂದ ಅರ್ಧ ಕಬ್ಬಾಗ ಇಲ್ಲೇ ಬಿತ್ತು ಹಿಂಗಾಗಿ ಯಾರನ್ನು ಕೇಳ್ಬೇಕು ಇಲ್ಲಿ ಎಮ್ ಎಲ್ ಎಂ ಪಿಗಳು ಎಲ್ಲಿ ಇದಾರೋ ಏನು ಎಲ್ಲಿ ಬೇರೆ ಕಡೆ ಅದಾರೋ ಅದು ಗೊತ್ತಿಲ್ಲ ಹಿಂಗೆ ಪ್ರತಿಯೊಬ್ರು ಇವಾಗ ಈಗ ರೋಡ್ಗೆ ಮೂರು ಇದಿಂದವ್ರಿ ಫುಲ್ ಕಟ್ಟ್ಯಾರ ಎಲ್ಲಿ ಯೂಸ್ ಐತ್ಲಾ ಅಲ್ಲಿ ಕಟ್ಟೇ ಇಲ್ಲ ಅದನ್ನ ಬೇಕಾದ್ರೆ ನಿಮ್ಗೆ ತೋರ್ತಿವಾಗ ನೀವು ನೋಡಕರದ ನೀರು ಎಲ್ಲಿ ಹರಿತೈತ್ ಸತತವಾಗಿ ನೀರು ಹರಿದು ಬಿಟ್ಟಾರು ನೀರು ಇಲ್ದಲಿ ಏನೂ ಇಲ್ದಲ್ಲಿ ಅದನ್ನು ಅಂದ್ರೆ ಇದು ಜವಾಬ್ದಾರಿ ಅಂದ್ರೆ ಸರ್ಕಾರ ದುಡ್ಡು ಎಲ್ಲಿದೋ ಬರ್ತೈತೆ ಅಂದ್ಮೇಲೆ ಅದ್ ಎಲ್ಲ ಎಲ್ಲಿದೆಲ್ಲ ಯೂಸ್ ಇದ್ದಲ್ಲಿ ಖರ್ಚು ಮಾಡ್ಬೇಕಲ್ಲ ಬೇರೆ ಕಡೆ ಖರ್ಚು ಮಾಡ್ರಿ ಅಂದ್ರೆ ಮತ್ತೆ ಅದು ಯೂಸ್ ತಗೋದಂ ಯೂಸ್ ಆಗುದ್ರೆ ಹೆಂಗದ ಸೊ ಹಿಂಗಾಗಿ ಹಿಂಗೆ ಆಗದೈತ್ರಿ ಅದ ಯಾರು ಕೇಳ್ರು ಇವಾಗ ತುಂಬ ಜನರಿಗೆ ಇಲ್ಲಿ ಕರ್ಸಿದ್ರು ಈ ರೋಡ್ ನೋಡೋಕ ಈಗ ಹತ್ತದೂ ಪ್ರತಿ ಸಲ ಮಳೆ ಬರ್ತಂದ್ರೆ ಮಳೆ ಆತಂದ್ರ ಈ ರೋಡ್ ಮ್ಯಾಗೆ ಮಳೆಕಾಲ್ ಮಟ್ಟ ನೀರು ನಿಲ್ತವ್ರಲ್ಲಿ ಪ್ರತಿಯೊಬ್ಬರಿಗೆ ಈ ಸ್ಕೂಲ್ ಹುಡುಗುರ್ಗೇನು ಯಾರು ಪ್ರತಿಯೊಬ್ಬರಿಗೆ ಅನಿವಾರ್ಯ ಐತ್ರ ಇವಾಗ

ಅವರ ಸ್ವತಃ ತಮ್ಮ ಕೈಲಿಂದ ಖರ್ಚು ಮಾಡಿ ಪ್ರತಿಯೊಬ್ರು ಟ್ರ್ಯಾಕ್ಟರ್ಗೆ ಒಂದು ನಾಲ್ಕೈದು ಮಂದಿ ಟ್ರ್ಯಾಕ್ಟರ್ ದರ್ದಾರ್ ಇಲ್ಲಿ ಆ ಟ್ರ್ಯಾಕ್ಟರ್ ಅವ್ರು ಸ್ವತಃ ಖರ್ಚು ಮಾಡಿ ಸ್ವತಃ ಖರ್ಚು ಕಡದ ಕಬ್ಬಾ ಶುಗರ್ ಫ್ಯಾಕ್ಟ್ರಿಗೆ ಹೋಗ್ತನಾಗ ಕಬ್ಬಾ ಹೋಯ್ತನಾಗ ಅವರು ಸ್ವತಃ ತಮಗೆ ಇಲ್ಲದಾರ ಅವರು ಇವರ ಸ್ವತಃ ತಮ್ಮ ಕೈಲಿಂದ ಖರ್ಚು ಮಾಡಿ ಖರ್ಚು ಕಡ್ಕೊಂಡು ಕಬ್ಬ ಹೋದಾರ ಅವ್ರು ಅಟ್ಟಾದ್ರೂ ಕಬ್ಬು ಟ್ರ್ಯಾಕ್ಟರ್ ಬಿದ್ದಾವ ಇಲ್ಲಿ ಮತ್ತೆ ಇವರು ಜನಪ್ರತಿನಿಧಿಗಳು ಇರೋದೇ ಅದಕ್ಕೆ ಮೆಂಬರ್ಗಳು ಕೇಳಂತಲೇ ಮೆಂಬರ್ಗಳ ಅನುದಾನದ ಬಂದಿಲ್ಲ ತವರು ಇರ್ತಾರೆ ಎಮ್ ಎಲ್ ಎ ಕೇಳಿ ಎಮ್ ಎಲ್ ಅವ್ರು ಯಾವ್ದಾರ ಒಂದು ಇದ್ ಮಾಡ್ತಾರೋ ಎಮ್ ಎಲ್ ಎರು ಮಾಡಲಿ ಬೇಕ್ರೆ ಮೆಂಬರ್ಗಳವರ ಮಾಡ್ಲಿ ಯಾರ ಮಾಡ್ಲಿ ಯಾರಂತೂ ತಮ್ಮ ಸ್ವಂತ ಕರ್ತನಿಂದ ಅವ್ ಮಾಡಂಗಿಲ್ಲ ರೀ ಎಲ್ಲ ಗೌರ್ಮೆಂಟ್ ದುಡ್ಡ ಮಾಡ್ತಾರೆ ಎಲ್ಲ ರೈತರು ಇನ್ಕಮ್ ಟ್ಯಾಕ್ಸ್ ದುಡ್ಡದಾಗ ಮಾಡ್ತಿರ್ತಾರೆ ಎಲ್ಲ ಟ್ಯಾಕ್ಸ್ ಕಟ್ಟೋದು ನಾವು ಟ್ಯಾಕ್ಸ್ ಕಟ್ಟೋದ್ರಲ್ಲ ಮಾಡ್ತಾರೆ ಎಲ್ಲರೂ ರೋಡ್ ಮಾಡೋದಾದ್ರೂ ಅನಿವಾರ್ಯ ಈಗ ನೋಡ್ರಿ ಅನಿವಾರ್ಯ ಐತೆತ್ತು ಪ್ರತಿಯೊಬ್ಬರಿಗೆ ಈ ರೋಡ್ ನಮಗೆ ಏನು ಮಾಡ್ತಾರ ಗೊತ್ತಿಲ್ಲ ಎಮ್ ಎಲ್ ಎ ಮಾಡ್ತಾರೋ ಏನೋ ಎಮ್ ಪಿ ಅವ್ರು ಮಾಡ್ತಾರೋ ಯಾರು ಮಾಡ್ತಾರೆ ಗೊತ್ತಿಲ್ಲ ನಮಗಂತೂ ರೋಡ್ ಅವಶ್ಯಕತೆ ಇತ್ತು ರೋಡ್ ಮಾಡಬೇಕವ್ರ ಅಲ್ಲಿ ಜಮಖಂಡಿ ರೋಡ್ ಬಂದ್ ಮಾಡ್ತೀವಿ ನಾವು ಈ ರೋಡ್ ಮಾಡ್ಲಿಕ್ಕಂದ್ರೆ ಮುಂದಿನ ರೋಡ್ ಬಂದ್ ಮಾಡ್ತೀವಿ ಕೂಡ್ಸಿಟ್ಟು ಜಮಖಂಡಿ ರೋಡ್ ಬಂದ್ ಮಾಡಿಕೊಂಡು ನಾವು ಉಗ್ರ ಪ್ರತಿಭಟನೆ ಮಾಡ್ಬೇಕಾಗ್ತತಿ ಅದನ್ನ ಕೇಳಕ್ ಬಯಸ್ತಾನ ಜಗಮಾನ ಗಡ್ಡಿ ರೀ ರೈತ ಕರ್ನಾಟಕ ರೈತ ವೇದಿಕೆ ತಾಲೂಕ ರಾಯಬಾಗ್ ತಾಲೂಕಾ ಕಾರ್ಯದರ್ಶಿ ನಾವು ಹೀಗಾಗಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಭಾಗದಲ್ಲಿ ಇದ್ದು ಇಲ್ಲದಂತಾಗಿದ್ದು ಹಲವು ದಶಕಗಳಿಂದ ಈ ರಸ್ತೆಯ ಬಗ್ಗೆ ಮನವಿ ಸಲ್ಲಿಸಲಾಗಿದೆ ಇನ್ನು ಮಣ್ಣಿನ ರಸ್ತೆಗೆ ಮುಕ್ತಿ ದೊರೆತಿಲ್ಲ ಕೆಸರು ನೀರಿನಲ್ಲಿ ನಿತ್ಯ ಸಂಚಾರ ಮಾಡಬೇಕಾದ ಪರಿಸ್ಥಿತಿಯಂತೂ ಇಲ್ಲಿನ ಸಾರ್ವಜನಿಕರಿಗೆ ಬಂದು ಒದಗಿದೆ ಹೌದು ಅಲಕನೂರು ಗ್ರಾಮದ ಕೋಳಿಗುಡ್ಡ ಪರಮಾನಂದವಾಡಿ ರಸ್ತೆಯು ಸುಮಾರು ಮೂರು ಕಿಲೋಮೀಟರ್ನಷ್ಟು ಡಾಂಬರು ಕಾಮಗಾರಿಯಾಗಿ ಹಲವು ವರ್ಷಗಳು ಕಳೆದಿದ್ದು ಇದೀಗ ಆ ರಸ್ತೆಯು ಸಂಪೂರ್ಣ ಹೊಂಡ ಗುಂಡಿಗಳಿಂದ ತುಂಬಿ ಹೋಗಿದೆ

ಅದಕ್ಕೇನ್ ಗರಸಿಲ್ಲ ಅದೇನ್ ಕಲ್ಲಿಲ್ಲ ಡಾಂಬ್ರಿ ಎಂದೂ ಇಲ್ಲರಿ ಅದಕ್ಕ ಅದ್ ಏನ ಶಿವನ ಆಗಿ ಅಂತ ಹೇಳಿ ಅದ್ರ ಇದನ್ನ ಕೊಟ್ಕೊಟ್ಟ ನಮಗ್ ಸನ್ ನಾವು ಅದೇ ನೋಡಿಲ್ರಿ ನಮ್ಮನ್ನ ಏನ್ ಮನಿ ಹಾಕ್ತಿವ ಅದನ್ನ ಮಾಡ್ತಿವ್ ಇದನ್ ಮಾಡ್ತಿವಂದ್ರಿ ಮಲೈನ ಅನಿ ಎಸ್ಕೊಂಡ್ರೂ ಮತ್ ನಾವ್ ಅನಿಗ್ ಕೊಟ್ಟಿವ್ರಿ ನಾವ್ ಎಲ್ಲಾ ಊಟ ಹಾಕಿದೀವಿ ಸುದ್ದನ ನಮ್ದು ಏನು ಸುದ್ದಾನ ಮಾಡ್ಲಿಲ್ರಿ ಅವ್ರಿ ಅದು ಅದೂ ಬಾಳೆ ಅಲ್ಲ ಬರ್ತಿವಂದ್ ಬರಲ್ ಬಾಳೆ ಸುದ್ದಿ ನಾವ್ ಏನಂಗ ಸತ್ತದ ಅದ ನೋಡಿಲ್ಲ ಅವ್ರ ಸ್ಥಳೀಯ ನಿವಾಸಿ ಲಕ್ಷ್ಮಣ ತಿಪ್ಪಣ್ಣ ಅವರು ಅಲಕನೂರ ಕೋಳಿಗುಡ್ಡ ಮಾರ್ಗವಾಗಿ ಪರಮಾನಂದ ವಾಡಿ ರಸ್ತೆಗೆ ಸೋರುವ ನಂತರ ರಸ್ತೆ ಬಗ್ಗೆ ಉಲ್ಲೇಖಗಳು ಹಾಗೂ ಯಾವ ಎಂಜಿನಿಯರ್ ನಿರ್ಮಾಣ ಮಾಡಿರುತ್ತಾರೆ ಹಾಗೂ ಬಿಡುಗಡೆಯಾದ ಒಟ್ಟು ಹಣ ಮತ್ತು ತಗುಲಿರುವ ಒಟ್ಟು ವೆಚ್ಚದ ಸಂಪೂರ್ಣ ಮಾಹಿತಿ ಎರಡನೆಯದಾಗಿ ಸದರಿ ರಸ್ತೆಯಲ್ಲಿ ಒಂದು ಕಿಲೋಮೀಟರ್ ಅಂತರದಲ್ಲಿ ಮೂರು ಸೇತುವೆಗಳನ್ನು ನಿರ್ಮಾಣ ಮಾಡಿರುತ್ತಾರೆ ಅದರ ಉಲ್ಲೇಖಗಳು ಹಾಗೂ ಯಾವ ಇಂಜಿನಿಯರ್ ನಿರ್ಮಾಣ ಮಾಡಿರುತ್ತಾರೆ ಹಾಗೂ ಬಿಡುಗಡೆಯಾದ ಒಟ್ಟು ಹಣ ಹಾಗೆ ತಗುಲಿರುವ ಒಟ್ಟು ವೆಚ್ಚದ ಬಗ್ಗೆ ಸಂಪೂರ್ಣ ಮಾಹಿತಿ ಅದರ ಬಗ್ಗೆ ಮಾಹಿತಿ ಹಕ್ಕು ಮೂಲಕ ಕೋರಿಕೆಯನ್ನು ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರವರ ಕಾರ್ಯಾಲಯ ಯೋಜನಾ ಉಪವಿಭಾಗ ಚಿಕ್ಕೋಡಿ ಇವರುಗಳನ್ನು ಕೇಳಿದಾಗ ಅವರು ಸದರಿ ಕಾಮಗಾರಿ ಡಾಂಬರೀಕರಣವನ್ನು ಈ ಇಲಾಖೆಯಿಂದ ಪಿ ಎಂ ಎಸ್ ವೈ ಯೋಜನೆಯಡಿ ಕೈಗೊಳ್ಳಲಾಗಿರುತ್ತದೆ ಸದರಿ ಕಾಮಗಾರಿಯ ಉಸ್ತುವಾರಿಯನ್ನು ಪ್ರವೀಣ್ ಪಿ ಪಾಟೀಲ್ ಇವರು ಕೂಡ ನೋಡಿಕೊಳ್ಳುತ್ತಿರುತ್ತಾರೆ ಸದರಿ ರಸ್ತೆ ನಿರ್ಮಾಣ ಮಾಡಲು ಒಟ್ಟು ಏಳ್ನೂರ ಎರಡು ಪಾಯಿಂಟ್ ಮೂರು ನಾಲ್ಕು ಲಕ್ಷಗಳು ಮಂಜೂರಾಗಿದ್ದು ಇಲ್ಲಿಯವರೆಗೂ ಕೂಡ ನೂರ ನಲ್ವತ್ನಾಲ್ಕು ಪಾಯಿಂಟ್ ಐದು ಎಂಟು ಲಕ್ಷಗಳ ಬಿಲ್ಲು ಸಲ್ಲಿಸಲಾಗಿದೆ ಸದರಿ ಕಾಮಗಾರಿಯಲ್ಲಿ ಒಟ್ಟು ಆರು ಸಿಡಿಗಳು ನಿರ್ಮಿಸಿದ್ದು ನಂತರ ಕಾಮಗಾರಿಯ ಒಟ್ಟು ಸಿಡಿಗಳಿಗೆ ಹದಿನೈದು ಪಾಯಿಂಟ್ ಮೂರು ಐದು ಲಕ್ಷಗಳು ಮಂಜೂರಾಗಿರುತ್ತದೆ ಸದರಿ ಕಾಮಗಾರಿ ಪ್ರಗತಿಯಲ್ಲಿರುತ್ತದೆ ಎಂದು ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ಮಾಹಿತಿಗೆ ಹಕ್ಕಿಗೆ ಉತ್ತರವನ್ನು ಪೂರೈಸಿರುತ್ತಾರೆ ಆದರೆ ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರವರ ಕಾರ್ಯಾಲಯ ಯೋಜನಾ ಉಪವಿಭಾಗ ಚಿಕ್ಕೋಡಿ ಇವರು ಅಲಕನೂರ್ ಕೋಳಿಗುಡ್ಡ ಮಾರ್ಗವಾಗಿ ಪರಮಾನಂದವಾಡಿ ರಸ್ತೆಗೆ ಒಂದು ಪೈಸೆ ಸಹ ವೆಚ್ಚ ಮಾಡಿಲ್ಲ ರಸ್ತೆಗೆ ಸಿಡಿಗಳಿಗೆ ಹದಿನೈದು ಪಾಯಿಂಟ್ ಮೂರು ಐದು ಲಕ್ಷ ರೂಪಾಯಿಗಳು ಕಾಮಗಾರಿಗೆ ಅವೈಜ್ಞಾನಿಕವಾಗಿಯೇ ಅವಶ್ಯವಿರುವ ಸ್ಥಳಗಳಲ್ಲಿ ಸಿಡಿಗಳು ನಿರ್ಮಾಣವಾಗಿವೆ ಒಂದು ಪೈಸೆ ಸಹ ವೆಚ್ಚ ಮಾಡಿಲ್ಲ ರಸ್ತೆಗೆ ಸಿಡಿಗಳಿಗೆ ಹದಿನೈದು ಪಾಯಿಂಟ್ ಮೂವತ್ತೈದು ಲಕ್ಷಗಳು ಕಾಮಗಾರಿಗೆ ಅವೈಜ್ಞಾನಿಕವಾಗಿವೆ ಅವಶ್ಯವಿರುವ ಸ್ಥಳಗಳಲ್ಲಿ ಸಿಡಿಗಳು ನಿರ್ಮಾಣವಾಗಿದ್ದು ಇಲ್ಲಿಯವರೆಗೂ ರೂಪಾಯಿ ನ ಒನ್ನೂರ ನಲ್ವತ್ನಾಲ್ಕು ಪಾಯಿಂಟ್ ಐವತ್ತೆಂಟು ಲಕ್ಷಗಳ ಬಿಲ್ಲು ಸಲ್ಲಿಸಿ ಕಾಮಗಾರಿಗೆ ಎಲ್ಲಿ ಮಾಡಿದ್ದಾರೆ ಎನ್ನುವುದೇ ಆ ದೇವರೇ ಬಲ್ಲವೆಂದು ಸಾಮಾಜಿಕ ಹೋರಾಟಗಾರ ಲಕ್ಷ್ಮಣ್ ತಿಪ್ಪಣ್ಣ ವಡಗೋಲಿ ಆರೋಪಿಸಿದ್ದಾರೆ ಅಲಕನೂರ ಕೋಳಿಗುಡ್ಡ ಮಾರ್ಗವಾಗಿ ಪರಮಾನಂದ ವಾಡಿಗೆ ರಸ್ತೆಗೆ ಕಾಮಗಾರಿಗೆಯಲ್ಲಿ ಅವ್ಯವಹಾರ ನಡೆದಿರುವ ಬಗ್ಗೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರದ ಮೂಲಕ ಮನವಿ ಮಾಡಿಕೊಂಡು ಕಾಮಗಾರಿ ಹಗರಣದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಸ್ಥಳೀಯರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಸರ ಇವತ್ತು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಸನ್ಮಾನ್ಯ ಬಿ ಜೆ ಪಿಯ ಯ ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ಒಂದು ವಿಷಯನ ಕೇಳಕ್ಕೆ ಇಷ್ಟಪಡ್ತೇನೆ ನಾವು ಗ್ರಾಮೀಣ ಪ್ರದೇಶಗಳನ್ನು ಭಾಳ ಇಂಪ್ರೂವ್ಮೆಂಟ್ ಮಾಡಕತ್ತೀವಿ ಭಾಳ ಒತ್ತು ಕೊಡಕತ್ತೀವಿ ನಮ್ಮ ಸರ್ಕಾರದ ಸುಮಾರು ಬಜೆಟ್ ಅನ್ನ ಗ್ರಾಮೀಣ ಪ್ರದೇಶಗಳಿಗೆ ಹಾಕ್ತಾ ಇದೀವಿ ಅಂತ ಹೇಳ್ತೀರಿ ಇಲ್ಲೊಂದು ಘಟನೆ ನಿಮ್ಮ ವಿಷಯಕ್ಕೆ ಬಂದೋಯ್ತೀವಿ ಇಲ್ಲೋ ಗೊತ್ತಿಲ್ಲ ನಾ ಈ ಮಾಧ್ಯಮದ ಮುಖಾಂತರ ತಮಗೆ ಮುಗಿಸಾಕ ಟ್ರೈ ಮಾಡ್ತೇನು ಈ ಕ್ಷೇತ್ರದ ಸಾರ್ವಜನಿಕರು ಪ್ರಧಾನಮಂತ್ರಿ ಅವರಿಗೆ ಲೆಟರ್ ಬರೆದರು ಏನಪ್ಪಾ ಅಂತಂದ್ರ ಇಲ್ಲಿ ಅಲಕ್ನೂರು ಮತ್ತೆ ಕೊಳಿಗೂಡು ಮುಖಾಂತರ ಹಾದು ಹೋಗ್ತಕ್ಕಂಥ ರೋಡ ಪರ್ಮಾನೆಂಟ್ ಬಡಿ ಕನೆಕ್ಟ್ ಆಗ್ತೈತಿ ಆ ರೋಡ ಸುಮಾರು ಒಂದು ಕೋಟಿ ನಲ್ವತ್ತು ಲಕ್ಷ ರೂಪಾಯಿ ನಾವು ಈಗಾಗಲೇ ಖರ್ಚು ಮಾಡಿದೀವಿ ಅಂತ ಹೇಳ್ತಾರ ಈ ರೋಡಕ್ಕೆ ಇಲ್ಲಿ ನೋಡಿದ್ರೆ ಸುಮಾರು ಹದಿನೈದು ವರ್ಷ ಆಯ್ತು ಒಂದು ರೋಡನ ಆಗಿಲ್ಲ ಇಲ್ಲಿ ಒಂದು ರೋಡನು ಆಗಿಲ್ಲ ಆ ದುಡ್ಡು ಎಲ್ಲಿ ಇಂಥ ಒಂದು ದೊಡ್ಡ ಅವ್ಯವಹಾರ ಕುಡ್ಚಿ ಮತ ಕ್ಷೇತ್ರದಲ್ಲಿ ನಡೆದಿದೆ ಒಂದು ದೊಡ್ಡ ಅವ್ಯವಹಾರ ಕ್ಷೇತ್ರದಲ್ಲಿ ನಡೆದಿದೆ ಅದರಲ್ಲೂ ಭ್ರಷ್ಟಾಚಾರದ ವಿರುದ್ಧ ನಾನು ಹೋರಾಟ ಅಂತ ಹೇಳ್ತಕ್ಕಂತ ಸನ್ಮಾನ್ಯ ಪಿ ರಾಜು ಅವರ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಈ ಒಂದು ಏರಿಯಾದಲ್ಲಿ ವಾಸ ಮಾಡತಕ್ಕಂತ ಜನ ಬಹಳ ಕಡು ಬಡವರು ಮಧ್ಯಮದ ವರ್ಗದ ಜನ ಸುಮಾರು ಇಲ್ಲೆಲ್ಲ ವಾಸವಾಗಿದ್ದಾವ ಪ್ರತಿನಿತ್ಯ ಪಾಪ ಇಲ್ಲಿಯ ವಿದ್ಯಾರ್ಥಿಗಳು ಇಲ್ಲಿಯ ಮುಗ್ಧ ಮಕ್ಕಳು ಶಾಲೆಗೆ ಹೋಗಬೇಕಾದ್ರು ಕೂಡ ಭಾಳ ಅಂದರೆ ಭಾಳ ತೊಂದರೆ ಆಗ್ತಾ ಇದೆ ಆದ್ರೂ ಕೂಡ ಶಾಸಕರು ಕಣ್ಣು ಮುಚ್ಕೊಂಡು ಎಲ್ಲಿ ಕೂತಾರೆ ನಮಗಂತೂ ಗೊತ್ತಾಗ್ತಾ ಇಲ್ಲ ಈ ಘಟನೆ ನಡೆದಿದ್ದು ಎಲ್ಲಿಪಾ ಅಂತಂದ್ರೆ ಶಾಸಕರು ವಾಸವಾಗಿರ್ತಕ್ಕಂಥ ಮನೆ ಇರ್ತಕ್ಕಂಥ ಏರಿಯಾ ಇದು ಅಲ್ಲಕ್ಕನೂರದಿಂದ ಸ್ಟಾರ್ಟ್ ಆಗ್ತಕ್ಕಂಥ ರೋಡಿದು ಇದು ತಮ್ಮ ಮನಿ ಇರ್ತಕ್ಕಂಥ ಏರಿಯಾದಲ್ಲಿ ಇಂಥದ್ದು ಕೋಟ್ಯಾನು ಕೋಟಿ ಗಟ್ಟಲೆ ಒಂದು ಅವ್ಯವಹಾರ ನಡೆದೈತೆ ಅಂತಂದ್ರೆ ಇದು ನೋಡಿಕೊಂಡು ನೀವು ಕೂತರಿ ಅಂತಂದ್ರೆ ಇದು ಎಂಥ ಒಂದು ವಿಚಾರ ಇರಬೇಕು ನಮಗೆ ಯಾರಿಗೂ ಈ ಕುರ್ಚಿ ಮತಕ್ಷೇತ್ರದ ಜನರಿಗೆ ಅರ್ಥ ಆಗ್ತಾ ಇಲ್ಲ ತಾವು ಹೇಳ್ತೀರಿ ಕುರ್ಚಿ ಮತಕ್ಷೇತ್ರದ ಕಣ್ಣೀರು ಒರೆಸಕ್ಕೆ ನಾ ಇವತ್ತು ವಿಧಾನಸೌಧದಲ್ಲಿ ಹೋಗಿದ್ದೇನೆ ಅಂತ ಹೇಳ್ತೀರಿ ನಾ ನೀವು ಕಣ್ಣೀರು ಒರೆಸೋದಾ ಈ ರೋಡ್ ನೋಡಿದ್ರಿ ಇದು ಯಾವ ಟೈಪ್ ಆಗೈತೆ ಅಂತ ಹಾಂ ಎಲ್ಲಿ ಹೋಯ್ತಿದ್ದು ಒಂದು ಕೋಟಿದ ನಲ್ವತ್ತು ಲಕ್ಷ ರೂಪಾಯಿ ಎಲ್ಲಿ ಹೋಯ್ತು ಅನ್ನೋದು ನಿಮ್ಗೆ ಒಂದು ಸ್ವಲ್ಪ ಕಬರ್ ಐತಿ ಪಾಪ ಇಲ್ಲಿಯ ನಿವಾಸಿಗಳು ಪ್ರಧಾನ ಮಂತ್ರಿಗೆ ಲೆಟರ್ ಬರೆದ್ರು ಯಾರು ಒಬ್ಬರು ಸ್ಪಂದನೆ ಮಾಡ್ತಾ ಇಲ್ಲ ನಾ ತಮ್ಮ ಮಾಧ್ಯಮದ ಮುಖಾಂತರ ಸನ್ಮಾನ್ಯ ಶಾಸಕರಲ್ಲಿ ಒಂದು ವಿಷಯ ಕೇಳಕ್ಕೆ ಹೇಳ್ತೇನೆ ತಾವು ಇದ್ರ ಬಗ್ಗೆ ಸೂಕ್ತವಾದ ತನಿಖೆಯನ್ನು ಮಾಡಿಸಬೇಕು ಇದ್ರ ಹಿಂದೆ ಯಾರ್ಯಾರದಾರ ಕೈವಾಡ ಐತೆ ಅನ್ನೋದು ತಾವೆಲ್ಲ ಬೈಲಿಗೆ ಹೇಳಬೇಕು ಇಲ್ಲ ಅಂತಂತ ನಿಮ್ಮ ಮನಿ ಮುಂದ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಈ ಒಂದು ರೋಡ ಎಷ್ಟು ವರ್ಷದಿಂದ ಪಾಪ ನನ್ನ ಹತ್ರ ಎಲ್ಲ ಸ್ಟಾಟಿಕ್ಸ್ ಅತ್ತೆ ಮಾಹಿತಿ ಹಕ್ಕದಲ್ಲಿ ನಾನೆಲ್ಲ ತೆಗೆದಿರ್ತಕ್ಕಂಥ ವಿಷಯ ಇದು ಈ ಒಂದು ರೋಡ್ ಈ ಒಂದು ರೋಡ್ಗೋಸ್ಕರ ಇಲ್ಲಿಯ ಜನ ಹಗಲು ರಾತ್ರಿ ಪ್ರತಿಯೊಂದು ಆಫೀಸ್ಗಳನ್ನು ಎಡ್ಕಾಡ್ತಾರೆ ಪ್ರತಿಯೊಂದು ಆಫೀಸ್ ಎಡ್ಕಾಡ್ತಾ ಇದ್ದಾರೆ ಬಳಿ ಬಂತಂದ್ರೆ ಕಾಲ್ ಮಠ ನೀರು ಬರಕ್ತಾವ್ರಿ ಹುಡುಗರು ಹಂಗೆ ಯಾವ ಸಾಲಿಗೆ ಹೋಗೋಲು ಏನ್ ಮಾಡಕ್ತರಿ ತನ್ನ ಶಾಸಕರು ತಾವು ಅದಕ್ಕ ದಯಮಾಡಿ ತಾವುಗಳು ತಾವುಗಳು ತಕ್ಷಣ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಆ ರೋಡ್ ಕರೆಕ್ಟ್ ಆಗಿ ಕೆಲಸ ಆಗ್ಬೇಕು ಈ ರೋಡ್ ತೆಗೆದು ಎಲ್ಲಿ ಯಾರು ಹೋಗಿ ಮಾಡ್ಯಾರು ತನಿಖೆ ಮತ್ತು ಕ್ಷೇತ್ರದ ಜನ ಎಲ್ಲ ರೈತರು ಎಲ್ಲ ಜನಸಾಮಾನ್ಯರು ಸೇರಿ ನಿಮ್ಮ ಮನೆಯ ಮುಂದೆ ಕೂತ್ಕೊಂಡು ನಾವು ಧರಣಿ ಮಾಡಬೇಕಾಗ್ತದೆ ಅಂತ ಈ ಮಾಧ್ಯಮದ ಮುಖಾಂತರ ನಾನು ಎಚ್ಚರಿಕೆಯನ್ನು ನಡೀತಾ ಇದ್ದೇನೆ ಈ ಭಾಗದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಸಾರ್ವಜನಿಕರ ಪಾಲಿಗೆ ಇದ್ದು ಇಲ್ಲದಂತಾಗಿದ್ದು ಸಾರ್ವಜನಿಕರ ಸಮಸ್ಯೆಗಳಿಗೆ ಗಮನ ಹರಿಸುತ್ತಿಲ್ಲ ರಸ್ತೆ ಕಾಮಗಾರಿ ಬಗ್ಗೆ ಕೇಳಿದರೆ ಒಬ್ಬರ ಮೇಲೆ ಒಬ್ಬರು ಹಾಕುತ್ತಿದ್ದು ಅಲಕನೂರ ಕೋಳಿಗುಡ್ಡ ಮತ್ತು ಮಾರ್ಗವಾಗಿ ಪರಮಾನಂದವಾಡಿ ರಸ್ತೆಗೆ ಕಾಮಗಾರಿಯಲ್ಲಿ ಬೇಲಿ ಎದ್ದು ಹೊಲ ಮೇಯುತ್ತಿದೆ ಎನ್ನುವ ಹಾಗೆ ಆಗುತ್ತಿದೆ ಪ್ರತಿ ಬಾರಿ ಮಳೆ ಆದಾಗ ಮೊಳಕಾಲದವರೆಗೆ ಕೂಡ ನೀರಿನಲ್ಲಿ ಅಲೆದಾಡುವ ದುಸ್ಥಿತಿ ಇಲ್ಲಿನ ನಿವಾಸಿಗಳದ್ದಾಗಿದ್ದು ಹೀಗಾಗಿ ಇದೇನು ರಸ್ತೆಯೋ ಅಥವಾ ಕೆಸರು ಗದ್ದೆಯೋ ಎಂಬ ಪ್ರಶ್ನೆ ಕೂಡ ಉದ್ಭವವಾಗುತ್ತಿದೆ ಸಾರ್ವಜನಿಕರ ದುಡ್ಡು ಪೋಲಾಗುತ್ತಿದ್ದು ಮುಂಬರುವ ದಿನಗಳಲ್ಲಿ ತಕ್ಷಣ ರಸ್ತೆ ಕಾಮಗಾರಿಯನ್ನು ಕೈಗೊಳ್ಳದಿದ್ದರೆ ಕುಡಚಿ ಜಮಖಂಡಿ ರಸ್ತೆಯ ಮೇಲೆ ಉಗ್ರವಾದ ಪ್ರತಿಭಟನೆ ಕೈಗೊಳ್ಳಲಾಗುತ್ತದೆ ಎಂದು ಕರ್ನಾಟಕ ರೈತ ಹಿತರಕ್ಷಣಾ ಸಮಿತಿಯ ಕಾರ್ಯದರ್ಶಿ ಲಘಮಣ್ಣ ಗಡ್ಡಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಹೆಚ್ಚಿನ ಅನಾಹುತ ನಡೆಯುವ ಮುನ್ನ ಜನಪ್ರತಿನಿಧಿಗಳು ಮತ್ತು ಸಂಬಂಧಿಸಿದ ಅಧಿಕಾರಿಗಳು ಡಾಂಬರೀಕರಣ ಮಾಡಬೇಕು ಎನ್ನುವುದು ಸ್ಥಳೀಯರ ಮನವಿಯಾಗಿದೆ